ವೀಕ್ಷಕರಿಗೆ ನಮಸ್ಕಾರಗಳು. ಸಾಹಿತ್ಯ ಅಧ್ಯಯನದ ಮಾಲಿಕೆಯೊಳಗೆ ನವೋದಯ ಕಾಲದ ಘಟ್ಟದ ಕವಿ ಎನಿಸಿಕೊಂಡಂತಹ ಕುವೆಂಪುರವರ ಪರಿಚಯ ಮಾಲಿಕೆಯ ಭಾಗ ನಾಲ್ಕರಲ್ಲಿ ಕಥಾ ಸಂಕಲನಗಳು, ಖಂಡಕಾವ್ಯಗಳು, ಕಾದಂಬರಿಗಳು ಹಾಗೂ ಪ್ರಬಂಧಗಳು ಈ ಒಂದು ಪರಿಚಯದ ಮೂಲಕವಾಗಿ ಸಾಹಿತ್ಯದ ಯಾತ್ರೆಯನ್ನು, ಸಾಹಿತ್ಯದ ನಡಿಗೆಯನ್ನು ಕುವೆಂಪುರವರು ಈ ಒಂದು ಪ್ರಕಾರಗಳಲ್ಲಿ ರಚನೆ ಮಾಡಿದ್ದಾರ ಅನ್ನೋದನ್ನ ಇಂದಿನ ವಿಡಿಯೋ ಪಾಠದೊಳಗೆ ಏನ್ ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಈ ಒಂದು ವಿಡಿಯೋ ಪಾಠವನ್ನ ಕೊನೆವರೆಗೂ ವೀಕ್ಷಣೆ ಮಾಡ್ರಿ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲೋ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪಾಠದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಆ ಕಮೆಂಟ್ ಏನಾಗ್ತಾ ಇದೆ ಅಂತಂದ್ರೆ ಇನ್ನಷ್ಟು ಪಾಠಗಳನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಉತ್ತೇಜನ ನೀಡಿದಂತೆ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲೋ ಸಬ್ಸ್ಕ್ರೈಬರ್ ಆಗಿ ಕಡ್ಡಾಯವಾಗಿ ಈ ಒಂದು ವಿಡಿಯೋ ಪಾಠಗಳನ್ನು ಎಲ್ಲರಿಗೂ ಏನು ಮಾಡ್ರಿ ಅಂತಂದ್ರೆ ಶೇರ್ ಮಾಡಿ. ಬನ್ನಿ, ಇವತ್ತು ಕುವೆಂಪು ಅವರ ಪರಿಚಯ ಮಾಲಿಕೆ ಭಾಗ ನಾಲ್ಕರ ಒಂದು ವಿಚಾರಗಳನ್ನು, ವಿಷಯವನ್ನು ಏನು ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು ಎಲ್ಲ ಪ್ರಕಾರಗಳು ಏನಾಗ್ತಾ ಇದೆ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಅಧ್ಯಯನದ ದೃಷ್ಟಿಯಿಂದ ಏನಾಗ್ತಾ ಇದೆ ಅಂತಂದ್ರೆ ವಿಶೇಷವಾಗಿ ಮಹತ್ವವನ್ನು ಏನು ಮಾಡಿದೆ ಅಂತಂದ್ರೆ ಪಡೆದುಕೊಂಡಿದೆ ನೋಡೋಣ. ಕುವೆಂಪು ಅವರ ಕಥಾ ಸಂಕಲನಗಳು ಅಂತಂದ್ರೆ ಇಲ್ಲಿ ಎರಡು ಕಥಾ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಸನ್ಯಾಸಿ ಮತ್ತು ಇತರ ಕಥೆಗಳು 1936 ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರೆ. ಹಾಗೆ ನನ್ನ ದೇವರು ಮತ್ತು ಇತರ ಕಥೆಗಳು ಅನ್ನೋದನ್ನ 1940 ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರೆ. ಈ ಕಥಾ ಸಂಕಲನಗಳಲ್ಲಿ ಬರ್ತಕ್ಕಂತಹ ಒಂದು ಕಥೆ ಅಂತಂದ್ರೆ ಕರಿಸಿದ್ಧ ಅಂತ ಕರಿತೇವೆ. ಅದು ಶ್ರೇಷ್ಠವಾದಂತಹ ಸ್ಥಾನವನ್ನ ಏನ್ ಮಾಡಿದೆ ಅಂತಂದ್ರೆ ಪಡೆದುಕೊಂಡಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ಖಂಡ ಕಾವ್ಯವನ್ನ ರಚನೆ ಮಾಡಿದ್ದಾರೆ. ಅದು ಯಾವುದು ಅಂತಂದ್ರೆ ಚಿತ್ರಾಂಗದ ಅಂತಕ್ಕಂತಹ ಖಂಡ ಕಾವ್ಯ, ಮಹಾಭಾರತದ ಒಂದು ಉತ್ತರ ಭಾಗ ಅಂತ ಕರಿತೇವೆ, ಎರಡನೇ ಭಾಗ ಅಂತ ಕರಿತಾ ಇದ್ದೀವಿ. ಆ ಒಂದು ಚಿತ್ರಾಂಗದ ಪಾತ್ರ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಖಂಡ ಕಾವ್ಯವನ್ನಾಗಿ ರಚನೆ ಮಾಡಿದ್ದು ತಿಳಿದು ಬರ್ತಾ ಇದೆ. 1936 ಅದನ್ನ ರಚನೆ ಮಾಡಿದ್ದಾರ. ಇನ್ನ ಶ್ರೇಷ್ಠವಾದಂತಹ ಎರಡು ಕಾದಂಬರಿಗಳನ್ನ ರಚನೆ ಮಾಡಿದ್ದಾರ, ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಇವು ಕುವೆಂಪು ಅವರು ರಚನೆ ಮಾಡಿದಂತಹ ಎರಡೇ ಎರಡು ಕಾದಂಬರಿಗಳು. ಎರಡೂ ಕಾದಂಬರಿಗಳು ಏನಾಗಿದ್ದಾವು ಅಂತಂದ್ರೆ ಶ್ರೇಷ್ಠ ಆಗಿದ್ದಾವು. ಎರಡೂ ಕಾದಂಬರಿಗಳ ವಿಷಯ ವಸ್ತು ಏನಾಗ್ತಾ ಇದೆ ಅಂತಂದ್ರೆ ಅವರ ಮಲೆನಾಡಿನ ಒಂದು ಚಿತ್ರಣ, ಮಲೆನಾಡಿನಲ್ಲಿ ಇರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆ, ಮಲೆನಾಡಿನಲ್ಲಿ ಇರ್ತಕ್ಕಂತಹ ಒಂದು ಪರಿಸರದ ಸ್ಥಿತಿಗತಿಗಳು, ಅಲ್ಲಿ ಇರ್ತಕ್ಕಂತಹ ಪುರುಷ ಸ್ಥಾನಮಾನ ಸಾಮಾಜಿಕ ವ್ಯವಸ್ಥೆಯೊಳಗ, ಸ್ತ್ರೀ ಸ್ಥಾನಮಾನ ಸಾಮಾಜಿಕ ವ್ಯವಸ್ಥೆಯೊಳಗ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಇವೆರಡೂ ಕಾದಂಬರಿಗಳು ಏನಾಗ್ತಾ ಇದಾವು ಅಂತಂದ್ರೆ ತಿಳಿದು ಬರ್ತಾ ಇದ್ದಾವು. ಈ ಒಂದು ಕಾದಂಬರಿಗಳು ಏನಾಗಿದ್ದಾವು ಅಂತಂದ್ರೆ ಕನ್ನಡ ಸಾಹಿತ್ಯದೊಳಗ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನ ಪಡೆದುಕೊಂಡಿದ್ದಾವು. ಬೇರೆ ಭಾಷೆಗಳಿಗೂ ಏನಾಗಿದ್ದಾವು ಅಂತಂದ್ರೆ ಕಾದಂಬರಿಗಳು ಅನುವಾದವಾಗಿದ್ದು ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಕಾನೂರು ಹೆಗ್ಗಡತಿ ಅನ್ನೋದು ಏನಾಗಿದೆ ಅಂತಂದ್ರೆ ಕನ್ನಡ ಚಲನಚಿತ್ರವಾಗಿಯೂ ನಿರ್ಮಾಣ ಆಗಿದೆ. ಅಲ್ಲಿ ಬರ್ತಕ್ಕಂತಹ ಪಾತ್ರಗಳು, ಸ್ತ್ರೀ ಪಾತ್ರಗಳು, ಪುರುಷ ಪಾತ್ರಗಳು ಅತ್ಯಂತ ಶ್ರೇಷ್ಠವಾದಂತಹ ಎಲ್ಲವೂ ನಾಯಕನ ಸ್ಥಾನವನ್ನ ಹೊಂದುವಂತಹ ಕೆಲಸ, ಹೂವಯ್ಯ ಅಂತಕ್ಕಂತಹ ಪಾತ್ರ ಆಗಿರ್ಬೋದು, ಇತರ ಪಾತ್ರಗಳು ಅಲ್ಲಿ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನ ಪಡೆದುಕೊಳ್ತಾ ಇದ್ದಾವು. ಇನ್ನ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂತಹ ಒಂದು ಕಾದಂಬರಿ ಏನಾಗ್ತಾ ಇದೆ ಅಂತಂದ್ರೆ ಈ ಮಲೆನಾಡಿನ ಸೊಬಗು, ಮಲೆನಾಡಿನ ಸೀಮೆಯಲ್ಲಿ ಬರ್ತಕ್ಕಂತಹ ವಿಚಾರಗಳೇ ಏನಾಗ್ತಾ ಇದ್ದಾವು ಅಂತಂದ್ರೆ ಕಾದಂಬರಿಯ ಕಥಾವಸ್ತು ಅನ್ನೋದನ್ನ ನಾವು ಅಲ್ಲಿ ತಿಳಿದುಕೊಳ್ಳಬೇಕು. ಒಮ್ಮೆ ಓದ್ಬೇಕಾದಂತಹ ಕಾದಂಬರಿ ಅನ್ನೋದನ್ನ ನಾವು ಮರೆಯಬಾರದು. ಇನ್ನ ಪ್ರಬಂಧ ಲೇಖನಗಳನ್ನ ರಚನೆ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಮಲೆನಾಡಿನ ಚಿತ್ರಗಳು 1933 ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರೆ. ಮಲೆನಾಡಿನ ಚಿತ್ರಗಳು, ತಾವು ಹುಟ್ಟಿ ಬೆಳೆದಂತಹ ನಾಡಿನ ಪರಿಸರದ ವಿಚಾರ, ತಮ್ಮ ಕಾಲದಲ್ಲಿ ಇದ್ದಂತಹ ಮಲೆನಾಡಿನ ಸೊಬಗು, ಮಲೆನಾಡಿನ ಪರಿಸರ, ಅಲ್ಲಿರ್ತಕ್ಕಂತಹ ಗುಡ್ಡು ಬೆಟ್ಟಗಳು, ಅಲ್ಲಿರ್ತಕ್ಕಂತಹ ಗಗನೆತ್ತರದ ಒಂದು ಮರಗಳ ವಿಚಾರಗಳು, ಅಲ್ಲಿ ಇರ್ತಕ್ಕಂತಹ ಪ್ರಾಣಿಗಳ ಒಂದು ಜೀವನ ಚರಿತ್ರೆ ಎಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಈ ಪ್ರಬಂಧ ಲೇಖನದೊಳಗ ಒಡಮೂಡಿ ಬರ್ತಾ ಇದೆ. ಹೀಗೆ ಕುವೆಂಪು ಅವರ ಪರಿಚಯ ಮಾಲಿಕೆಯೊಳಗ ಕಥಾ ಸಂಕಲನಗಳನ್ನ, ಕಂದ ಕಾವ್ಯ, ಕಾದಂಬರಿಗಳು, ಪ್ರಬಂಧ ಲೇಖನಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ರಚಿಸಿದ್ದು ಇಲ್ಲಿ ಕಂಡು ಬರ್ತಾ ಇದೆ.
ಒಂದು ವಿಶೇಷ ಏನು ಅಂತಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಕುವೆಂಪುರವರು ಸಾಹಿತ್ಯದ ರಚನೆಯಲ್ಲಿ ತೊಡಗಿಕೊಂಡಿದ್ದು ನಮಗೆ ತಿಳಿದು ಬರುತ್ತಾ ಇದೆ ಬಹುಶಃ ಪ್ರವಾಸ ಸಾಹಿತ್ಯವನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಸಾಹಿತ್ಯಗಳು ಏನಾಗಿದ್ದಾವು ಅಂತಂದ್ರೆ ಕುವೆಂಪುರವರ ಕೈ ಬರಹದಿಂದ ಅವು ರಚನೆ ಆಗಿದ್ದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ ಇದು ಕುವೆಂಪುರವರ ಪರಿಚಯ ಮಾಲಿಕೆಯ ಭಾಗ 4 ಈ ಒಂದು ವಿಡಿಯೋ ಪಾಠದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ ಈ ಒಂದು ವಿಡಿಯೋ ಪಾಠವನ್ನು ಎಲ್ಲರಿಗೂ ಶೇರ್ ಮಾಡ್ರಿ ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬರ್ ಆಗಿ ಕಡ್ಡಾಯವಾಗಿ ಸಬ್ಸ್ಕ್ರೈಬರ್ ಆಗಿ ಈ ಒಂದು ಕಥನ ಕವನಗಳು ಕಂಡ ಕಾವ್ಯಗಳು ಕಾದಂಬರಿಗಳು ಒಂದಲ್ಲ ಒಂದು ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಬಂದೇ ಬರ್ತಾ ಇದ್ದಾವು ಕೂಲಂಕುಷವಾಗಿ ಅವಲೋಕನ ಮಾಡಿದರೆ ಒಂದು ಪ್ರಶ್ನೆಗೆ ಉತ್ತರ ಏನಾಗ್ತಾ ಇದೆ ಅಂತಂದ್ರೆ ತಮಗೆ ತಿಳಿದು ಬರ್ತಾ ಇದೆ ಸಾಹಿತ್ಯವನ್ನ ಇಡಿಯಾಗಿ ಗಮನವಿಟ್ಟು ಏನ್ ಮಾಡ್ರಿ ಅಂತಂದ್ರೆ ಅಧ್ಯಯನ ಮಾಡ್ರಿ ಅಂತಕ್ಕಂತಹ ಸಲಹೆಯನ್ನು ಕೊಡುತ್ತಾ ಮತ್ತೊಂದು ವಿಡಿಯೋ ಪಾಠದೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ನಮಸ್ಕಾರ.